ಇತ್ತೀಚೆಗೆ ನಂಬಿಕೆ ಮತ್ತೆ ಆಧ್ಯಾತ್ಮಗಳು ಸರಿ ಮೊದಲು ನಂಬಿಕೆ ಬಗ್ಗೆ ಮಾತಾಡೋಣ ನಂಬಿಕೆ ಅನ್ನೋದು ಸುಲಭವಾಗಿ ಜನರನ್ನ ಕೆರಳಿಸೋಂಥ ರಾಜಕೀಯ ಮಾಡೋಂಥ ವಿಷಯವಾಗಿಬಿಟ್ಟಿದೆ ನಂಬಿಕೆ ಅನ್ನೋದು ವೈಯಕ್ತಿಕವಾಗಿ ಉಳ್ದಿಲ್ಲ ಈಗೆಲ್ಲ ನಿರ್ಧಾರಗಳನ್ನ ಬೇರೆಯವರ ನಂಬಿಕೆಗೆ ನೋವಾಗತ್ತೆ ಅಂತ ತಗೊಳ್ಳಲಾಗ್ತಿದೆ ಈಗಷ್ಟೇ ಆಹಾರದ ಬಗ್ಗೆ ಮಾತಾಡಿದ್ರಿ ನಾನು ನೀವು ಹೇಳಿದನ್ನ ಓದಿದ್ದೀನಿ ಆಹಾರದಲ್ಲಿ ಮತೀಯ ಅಂಶ ಇಲ್ಲ ಇಷ್ಟವಾದ್ದನ್ನ ತಿನ್ನಿ ಇಲ್ಲ 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 ನಾನು ಹಾಗನ್ಲಿಲ್ಲ ನಿಮಗೆ ಒಳ್ಳೇದಾದ್ನ ತಿನ್ನಿ ಅಂದೆ ಅದು ಪೂರ್ತಿ ಬೇರೆ ಸರಿ ನಾ ತಿಳ್ಕೊತೀನಿ ನಿಮಗೆ ಒಳ್ಳೇದಾದ್ದನ್ನೇ ತಿನ್ನಿ ಆದ್ರೆ ಇವತ್ತು ದೊಡ್ಡ ರಾಜಕೀಯ ವಿವಾದನೇ ನಡೀತಿದೆ ಗೋಮಾಂಸ ನಿಷೇಧ ಮಾಡೋ ಬಗ್ಗೆ ನಂಬಿಕೆಯ ಹೆಸರಿನಲ್ಲಿ ಅದು ತಿಂದ್ರೆ ನಿಮಗೆ ಖಂಡಿತ ಒಳ್ಳೇದಲ್ಲ ಬೀಫ್ ಅಥವಾ ಎಲ್ಲಾ ಮಾಂಸಗಳ ಹೇಳ್ತೀನಿ ನಿಮ್ ಪ್ರಶ್ನೆ ಮುಗಿಸಿ ನಂಬಿಕೆಯ ಹೆಸರಿನಲ್ಲಿ ರಾಜಕೀಯ ವಿವಾದ ಆಗ್ತಿರೋದಕ್ಕೆ ಅದನ್ನ ಒಂದು ಕೊಡ್ತಿದ್ದೀನಿ ಬಹುಜನರ ನಂಬಿಕೆ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಹೇಗೆ ಸರಿದೂಗಿಸೋದು ನಿಮಗೆ ಸಲ್ಮಾನ್ ರಶ್ದಿ ಅವರ ಪುಸ್ತಕಗಳು ಇಷ್ಟ ಅಂತ ಕೇಳಿದ್ದೀನಿ ಅವರನ್ನು ನಾವು ನಂಬಿಕೆಯ ಹೆಸರಿನಲ್ಲಿ ಬ್ಯಾನ್ ಮಾಡಿದ್ವಿ ನಂಬಿಕೆ ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಸರಿದೂಗಿಸೋದು ಹೇಗೆ ನೋಡಿ ಇದನ್ನು ಹೇಳ್ತಾರೆ ನಂಬಿಕೆ ಪರ್ವತಗಳನ್ನೇ ಜರುಗಿಸತ್ತೆ ಅಂತ ಹೌದು ಆದರೆ ಅದು ನಿಮ್ಮ ಮನಸ್ಸನ್ನ ಹೆಪ್ಪುಗಟ್ಟಿಸುತ್ತೆ ಆದರೆ ಭೂಮಿ ಮೇಲೆ ನೀವು ಎಸಗಬಹುದಾದ ದೊಡ್ಡ ಅಪರಾಧ ಅಂದರೆ ಬೆಟ್ಟವನ್ನು ಜರುಗಿಸೋದು ಬೆಟ್ಟವನ್ನು ಜರುಗಿಸಬಾರದು ಅದು ಇದ್ದಲ್ಲೇ ಇರಬೇಕು ಅದು ಎಲ್ಲಿಂದಲೂ ಉದುರಿದ್ದಲ್ಲ ಅದು ಬೆಳೆದಿದ್ದು ಹಲವಾರು ಶಕ್ತಿಗಳು ಒಂದು ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಬೆಟ್ಟ ಆಗೋದಕ್ಕೆ ಎಷ್ಟೆಲ್ಲ ನಡೆದಿರುತ್ತೆ ನೀವು ಬೆಟ್ಟವನ್ನು ಜರುಗಿಸ್ಲೇಬಾರದು ಆದರೆ ಹೆಪ್ಪುಗಟ್ಟಿರೋ ಮನಸ್ಸಿನವರು ಯಾವಾಗಲೂ ಬೆಟ್ಟ ಜರುಗಿಸೋದಿಕ್ಕೂ ನೋಡ್ತಾರೆ ನೋಡಿ ಈಗ ನಾವು ನಂಬಿಕೆ ಅಂದಾಗ ಅದು ನಾವು ಆಮದು ಮಾಡಿಕೊಂಡ ವಿಚಾರ ಈ ಸಂಸ್ಕೃತಿಯಲ್ಲಿ ನಂಬಿಕೆ ಅನ್ನೋದು ಇರಲಿಲ್ಲ ನೀವು ಸಾವಿರ ವರ್ಷಕ್ಕೂ ಹಿಂದೆ ನೋಡಬೇಕು ನಾವು ಆಕ್ರಮಣಗಳಿಗೆ ಒಳಗಾಗೋ ಮೊದಲು ಇಲ್ಲಿ ನಮಗೆ ಯಾವಾಗಲೂ ಹೇಳಿದ್ದು ಯುವರ್ ಲೈಫ್ ಇಸ್ ಯುವರ್ ಕರ್ಮ ನಿಮ್ಮ ಜೀವನ ನಿಮ್ಮ ಕರ್ಮ ಕರ್ಮ ಅಂದ್ರೆ ಕಾರ್ಯ ಯಾರಿದ್ದು ನಿಮ್ಮದೇ ಅಂದ್ರೆ ನಾವು ಹೇಳ್ತಿರೋದು ನಿಮ್ಮ ಜೀವನ ಪೂರ್ತಿಯಾಗಿ ನೀವೇ ಮಾಡಿಕೊಂಡಿದ್ದು ಅಲ್ಲಿ ಮೇಲೆ ಯಾರೋ ಕೂತು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿಲ್ಲ ಅದು ಪೂರ್ತಿ ನಿಮ್ಮದೇ ಆದರೆ ನೀವು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ದೈಹಿಕ ಮಾನಸಿಕ ಭಾವನಾತ್ಮಕ ಪ್ರಾಣಶಕ್ತಿ ಇದ್ದು ಅದೇನೇ ಇದ್ರು ಅದಕ್ಕೊಂದು ಪರಿಣಾಮ ಇದ್ದೇ ಇರುತ್ತೆ ಪರಿಣಾಮಕ್ಕ ತಯಾರಿದ್ರೆ ಏನ್ ಬೇಕಾದರೂ ಮಾಡಿ ಅಳ್ತೀರಾ ಅಂತಾದ್ರೆ ಈಗ ಮಾಡ್ತಿರೋ ಕಾರ್ಯವನ್ನು ನಿಯಂತ್ರಿಸಿ ಈಗ ನೀವು ಆಹಾರದ ಬಗ್ಗೆ ಮಾತಾಡಿದ್ರಿ ಆಹಾರವನ್ನು ಈ ದೇಶದಲ್ಲಿ ಬಹಳ ಜಾಗ್ರತೆಯಿಂದ ವಿವೇಚಿಸಿದ್ದಾರೆ ಇದನ್ನು ವಾಪಸ್ ತಂದ್ರೆ ಜಗತ್ತೇ ಆರೋಗ್ಯವಂತವಾಗತ್ತೆ ಇಲ್ಲಿ ನಾವು ಬೇರೆ ಬೇರೆ ಥರದ ಜನರು ಏನು ತಿನ್ಬೇಕು ಅಂತ ಗುರುತಿಸಿದೀವಿ ನೀವು ಶ್ರಮದ ಕೆಲಸ ಮಾಡ್ತಿದ್ರೆ ಹೇಗೆ ತಿನ್ನಬೇಕು ವ್ಯಾಪಾರ ಮಾಡ್ತಿದ್ರೆ ಹೇಗೆ ತಿನ್ನಬೇಕು ಆಧ್ಯಾತ್ಮದಲ್ಲಿದ್ರೆ ಹೇಗೆ ತಿನ್ನಬೇಕು ಶಿಕ್ಷಣದಲ್ಲಿದ್ರೆ ಹೇಗೆ ತಿನ್ನಬೇಕು ಇದು ಯಾಕಂದ್ರೆ ಬೇರೆ ಬೇರೆಯವರಿಗೆ ದೇಹದ ರಚನೆ ಬೇರೆ ಬೇರೆ ಥರ ಆಗಬೇಕಿದೆ ನಿಮಗೆ ಮಿಸ್ಟರ್ ಬೋಲ್ಟ್ ಜೊತೆ ನೂರು ಮೀಟರ್ ರೇಸ್ ಓಡಬೇಕಿದ್ರೆ ಯಾವ ಥರ ತಿನ್ಬೇಕು ನಿಮಗೆ ಡೆಲ್ಲಿನಲ್ಲಿ ಕೆಲಸ ಮಾಡಬೇಕಷ್ಟೇ ಯಾವ ಥರ ತಿನ್ಬೇಕು ನಿಮ್ಮ ಯೋಚನಾ ಪ್ರಕ್ರಿಯೆ ಒಂಥರ ಇರಬೇಕಾದ್ರೆ ಏನು ತಿನ್ಬೇಕು ಇದಕ್ಕೆಲ್ಲ ಸ್ಪಷ್ಟ ಮಾರ್ಗಸೂಚಿಗಳಿವೆ ಊಟದ ವಿಷಯಕ್ಕೆ ಬಂದಾಗ ಅದರರ್ಥ ನಾವು ಇನ್ನೊಂದು ಜೀವನ ತಗೋತಿದ್ದೀವಿ ಅದೇನೇ ಇರಲಿ ಗಿಡ ಪ್ರಾಣಿ ಏನೋ ಒಂದು ನಿಮಗೆ ಆ ಇನ್ನೊಂದು ಜೀವವನ್ನು ತಗೊಂಡು ಸೇವಿಸಿ ನಿಮ್ಮದೇ ಜೀವವಾಗಿಸಿಕೊಳ್ಳಬೇಕು ಇದೇ ಮೂಲ ವಿಷಯ ನಿಮ್ ಜೀವ ಆ ಜೀವ ಅಂದ್ರೇನು ಅಂತ ನೋಡಿದ್ರೆ ಎಲ್ಲ ಜೀವಿಗಳು ಬಂದಿರೋದು ಭೂಮಿಯಿಂದ ಈ ದೇಹನೂ ಅದೇ ಮಣ್ಣು ಇದು ಅದೇ ಮಣ್ಣು ಎರೆಹುಳನೂ ಅದೇ ಮಣ್ಣು ಆದರೆ ಅದು ಹೇಗಾಗಿದೆ ಇದು ಹೇಗಾಗಿದೆ ಅದು ಹೇಗಾಗಿದೆ ನೋಡಿ ನಾನು ನಿಮಗೆ ಏನಿಷ್ಟ ಮಾವಿನ ಹಣ್ಣ ಬಾಳೆಹಣ್ಣು ಗೊತ್ತು ಬಿಡಿ ರಾಜ್ಯವನ್ನೇ ಆಳ್ತಾ ಇದ್ದೀರಾ ಈಗ ಈಗ ನೀವೊಂದು ಮಾವಿನ ಹಣ್ಣು ತಿಂದರೆ ಆ ಹಣ್ಣು ನಿಮ್ಮೊಳಗೊಂದು ಮಹಿಳೆ ಆಗತ್ತೆ ನಾನು ತಿಂದರೆ ಅದೇ ಮಾವಿನ ಹಣ್ಣು ನನ್ನಲ್ಲಿ ಗಂಟ್ಸಾಗತ್ತೆ ಒಂದು ಹಸು ತಿಂದರೆ ಅದೇ ಮಾವಿನ ಹಣ್ಣು ಹಸುವಾಗತ್ತೆ ಇದು ಆಗ್ತಿದೆ ನಿಮ್ಮಲ್ಲಿ ಒಂದು ತರಹ ಮಾಹಿತಿ ಸಾಫ್ಟ್ವೇರ್ ಇದೆ ನಿಮ್ಮಲ್ಲಿ ನೀವು ಏನೇ ತಿಂದರೋ ಅದನ್ನು ಮಹಿಳೆ ಹಾಕ್ಸತ್ತೆ ನಾನು ತಿಂದರೆ ಗಂಟ್ಸ್ ಹಾಕ್ಸತ್ತೆ ಹಸು ತಿಂದರೆ ಹಸುವಾಗಿಸತ್ತೆ ಹಾಗಾಗಿ ಎಲ್ಲ ಜೀವಿಗಳು ಅವುಗಳ ನಿರ್ದಿಷ್ಟ ರೀತಿಯಲ್ಲಿ ಇರೋದು ಮಾಹಿತಿಯ ಒಂದು ಆಯಾಮ ಇರೋದ್ರಿಂದ ಅಥವಾ ಆಧುನಿಕ ಭಾಷೆಯಲ್ಲಿ ಸಾಫ್ಟ್ವೇರ್ ಅನ್ನೋಣ ಒಂದು ಸಾಫ್ಟ್ವೇರ್ ಇದೆ ಅದು ಮಾಹಿತಿಯ ಒಂದು ವಿನ್ಯಾಸ ಈಗ ಮೂಲ ವಿಚಾರ ಏನಂದರೆ ಆದಷ್ಟು ಸರಳವಾದ ಸಾಫ್ಟ್ವೇರ್ನ ಸೇವಿಸೋದು ತುಂಬ ಸರಳ ಸಾಫ್ಟ್ವೇರ್ ಆಗಿರೋ ಜೀವಿಯನ್ನು ನೀವು ತಿಂದರೆ ಅದನ್ನು ಬಿಡಿ ಬಿಡಿ ಪೂರ್ತಿಯಾಗಿ ನಿಮ್ಮದಾಗಿಸಿಕೊಳ್ಳೋ ನಿಮ್ಮ ಸಾಮರ್ಥ್ಯ ಹೆಚ್ಚಿರುತ್ತೆ ಆ ಸಾಫ್ಟ್ವೇರ್ ಹೆಚ್ಚು ಹೆಚ್ಚು ಕಾಂಪ್ಲೆಕ್ಸ್ ಆಗ್ತಾ ಹೋದ ಹಾಗೆ ಅದನ್ನು ನಿಮ್ಮ ಭಾಗವಾಗಿಸಿಕೊಳ್ಳುವ ಸಾಮರ್ಥ್ಯ ಆಗತ್ತೆ ವಿಶೇಷವಾಗಿ ಅದು ಸ್ವಲ್ಪ ಯೋಚನೆ ಭಾವನೆಗಳಿರೋ ಜೀವಿಯಾಗಿದ್ರೆ ಅದಕ್ಕೆ ಭಾವನೆಗಳಿದ್ರೆ ನೀವು ಅದನ್ನ ತಿನ್ನಬಾರದು ಇದು ಅದರ ಹಿಂದಿನ ತಿಳುವಳಿಕೆ ಭಾವನೆಗಳಿರೋ ಪ್ರಾಣಿ ವಿಶೇಷವಾಗಿ ಮನುಷ್ಯರಿಗೆ ಹತ್ತಿರವಾಗಿರುವಂಥ ಭಾವನೆಗಳನ್ನು ಅದು ತೋರಿಸ್ತಿದ್ರೆ ನೀವು ತಿನ್ನಬಾರ್ದು ತಿನ್ನಬಾರದು ಯಾಕಂದರೆ ಅದು ನಿಮ್ಮಲ್ಲಿ ಒಂದಾಗಲ್ಲ ಆ ಪ್ರಾಣಿ ಸ್ವಭಾವ ನಿಮ್ಮಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗತ್ತೆ ಭಾರತದಲ್ಲಿ ನಗರಗಳಲ್ಲಿ ಬಹುಶಃ ಜನರಿಗೆ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಪೀಪಲ್ ಹ್ಯಾವ್ ವೆರಿ ಇಂಟಿಮೇಟ್ ಜನರಿಗೆ ಹಸು ಜೊತೆ ಗಾಢ ಸಂಬಂಧ ಇರುತ್ತೆ ಆ ಹಸುವಿನ ಹಾಲು ಕುಡಿದಿದ್ದಾರೆ ಅವರ ಮಕ್ಕಳು ಕುಡಿದಿದ್ದಾರೆ ಗಾಢ ಸಂಬಂಧ ಇದೆ ನಿಮ್ಗಿದು ಗೊತ್ತಿಲ್ಲದೆ ಇರಬಹುದು ಹಸು ಎಂತ ಪ್ರಾಣಿ ಅಂದ್ರೆ ನಿಮ್ಗೇನಾದ್ರೂ ಆದ್ರೆ ನೀವು ಭಾರಿ ದುಃಖದಲ್ಲಿದ್ರೆ ಹಸು ಹತ್ರ ಇರಬೇಕಾಗೂ ಇಲ್ಲ ಮನೆಯಲ್ಲಿ ಹಸು ಎಲ್ಲೇ ಇದ್ದರೂ ಅದು ನಿಮಗಾಗಿ ಕಣ್ಣೀರು ಸುರಿಸುತ್ತೆ ಇದನ್ನ ಕಣ್ಣಾರೆ ನೋಡಿದ್ದೀನಿ ನಂಬಕ್ಕಾಗ್ಲಿಲ್ಲ ಮನೆಯಲ್ಲಿ ಸಾವಾಗಿದ್ದರೆ ಹಸುಗೇನು ಗೊತ್ತು ಅದೆಲ್ಲೋ ಇದೆ ಆದರೆ ಕಣ್ಣೀರು ಹರಿತಿರುತ್ತೆ ಅದಕ್ಕೆ ಅಷ್ಟು ಆಳವಾದ ಭಾವನೆಗಳಿರಬೇಕಾದ್ರೆ ಅದನ್ನ ಕೊಂದ್ರೆ ಮನುಷ್ಯನ ಹಾಗೆ ಕೊಲೆ ಅಥವಾ ನರಭಕ್ಷಣೆ ಮಾಡ್ದ ಹಾಗೆ ಆ ಕಾರಣಕ್ಕೆ ಅದು ನಂಬಿಕೆ ಅಲ್ಲ ಮತೀಯ ಅಲ್ಲ ಇದು ಮೂಲಭೂತ ವಿವೇಚನೆ ನನಗೆ ಹಸುವಾಗಿದ್ದಾಗ ಯಾಕೆ ನಿಮ್ಮನ್ನು ಕಡೆ ತಿನ್ನಬಾರದು? ಏನು ತಪ್ಪು? ಏನು ತಪ್ಪು? ಆದರೆ ನೀವು ಹೇಳ್ತಿರೋದು ಹಲವು ಪ್ರಾಣಿಗಳಿಗೂ ಅನ್ವಯಿಸುತ್ತೆ. ಬರೀ ಹಸು ಅಲ್ಲ. ಹೌದು ಖಂಡಿತ. ಅದು ಹಸು ಬಗ್ಗೆ ಮಾತ್ರ ಆದಾಗ ಅದು ರಾಜಕೀಯ ನಿರ್ಧಾರಾನಾ? ಮತೀಯ ನಿರ್ಧಾರಾನಾ ಅಂತ ಗೊತ್ತಾಗಲ್ಲ. ನಾನು ಆ ಕಾನೂನುಗಳ ಬಗ್ಗೆ ಮಾತಾಡ್ತಿಲ್ಲ. ಇದು ಮಾಂಸ ತಿನ್ನೋದು ಹಿಂಸೆ ಅನ್ನೋ ಬಗ್ಗೆ ಅಲ್ಲ. ಅದು ಬೇರೆ ವಿಷಯ. ನಾನು ಹಿಂಸೆ ಬಗ್ಗೆನೇ ಮಾತಾಡ್ತಿಲ್ಲ. ಗಿಡ ಕೊಯ್ಯೋದು ಹಿಂಸೆನೆ ನನ್ನ ಅನುಭವದಲ್ಲಿ ಆದರೆ ಮಾಡಲೇಬೇಕು ನೀವು ಅರಿವಿನಲ್ಲಿದ್ದರೆ ಕನಿಷ್ಠ ಪ್ರಮಾಣದಲ್ಲಿ ಮಾಡ್ತೀರಿ ಬೇಕಾಬಿಟ್ಟು ಮಾಡಲ್ಲ ಅಷ್ಟೇ ವಿಷಯ ಈಗ ಈ ರಾಜಕೀಯ ನಿಷೇಧ ಗೋಹತ್ಯೆಯ ವಿರುದ್ಧ ಇದರಲ್ಲಿ ಹಲವು ವಿಷಯಗಳಿವೆ ಒಂದು ವಿಷಯ ಸೂಕ್ಷ್ಮತೆ ಒಮ್ಮೆ ನೀವು ಹಸಿವಿನ ಹಾಲು ಕುಡಿದ್ರಿ ಅಂದರೆ ಅವಳು ನಿಮ್ಮ ತಾಯಿ ಥರ ತಾಯಿಯನ್ನು ಕೊಂದು ತಿಂದು ಬಿಡೋದು ಈ ದೇಶದವರಿಗೆ ಕಲ್ಪಿಸಿಕೊಳ್ಳೋಕ್ಕೂ ಆಗಲ್ಲ ಎಂಬತ್ತು ಪರ್ಸೆಂಟ್ ಜನ ಇನ್ನೂ ಆ ವರ್ಗಕ್ಕೆ ಸೇರಿದವರೇ ಅದರ ಬಗ್ಗೆ ತೀವ್ರವಾದ ಭಾವನೆ ಇದೆ ಬಹಳ ತೀವ್ರ ಆದರೆ ಅವರು ಒಂದು ಥರ ಅವರು ಅದಕ್ಕೆ ಉಗ್ರವಾಗಿ ಪ್ರತಿಕ್ರಿಯಿಸಿಲ್ಲ ಆದರೆ ಕೆಲವು ಕಡೆ ಆಗಿದೆ ಕೆಲವು ಹಳ್ಳಿಗಳಲ್ಲಿ ಬಹಳ ಹಳ್ಳಿಗಳಲ್ಲಿ ಆಗಲೇ ಗೋಮಾಂಸ ನಿಷೇಧ ಇದೆ ಸುಮ್ಮನೆ ಹಾಗೆ ಕಾನೂನಿಂದ ಅಲ್ಲ ಹಳ್ಳಿ ಒಳಕ್ಕೆ ಇಂಥದ್ದೆಲ್ಲ ತರಬೇಡಿ ಅಂತ ನಾನು ಬ್ಯಾನ್ ಮಾಡಿ ಮಾಡಬೇಡಿ ಅಂತ ಹೇಳ್ತಿಲ್ಲ ನಾನು ಹೇಳ್ತಿರೋದು ನಿಮ್ ಜನರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ದೆ ಇದನ್ನ ಸುಮ್ಮನೆ ಹಾಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಈಗದು ದೊಡ್ಡ ಬಿಸ್ನೆಸ್ ಆಗ್ತಿದೆ ಭಾರತ ಗೋಮಾಂಸದ ಪ್ರಮುಖ ಎಕ್ಸ್ಪೋರ್ಟರ್ ಆಗ್ತಿದೆ ಅದು ಸರಿಯಲ್ಲ ಯಾರಾದ್ರೂ ಏನೋ ತಿನ್ನೋದು ಅವ್ರಿಗ್ ಬಿಟ್ಟಿದ್ದು ಅದು ವೈಯಕ್ತಿಕ ವಿಷಯ ಆದರೆ ಈಗ ಅದನ್ನು ಪ್ರೋತ್ಸಾಹಿಸ್ತಿದ್ದೀರಾ ಬೆಳೆಸ್ತಿದ್ದೀರಾ ನಮ್ಮ ಜನಕ್ಕೆ ತುಂಬಾ ಚಿಂತೆ ಆಗ್ತಿದ್ರು ಅರಿವು ಮೂಡಿಸಬೇಕಿತ್ತು ನಿಷೇಧದ ಬದಲು ಆದ್ರೆ ನೀವು ಮೂಲ ವಿಷಯ ಮಾತಾಡಲಿಲ್ಲ ಮತಗಳು ಮತ್ತೆ ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಬರ್ತಾ ಇರೋ ತರ ಇದೆ ಉದಾಹರಣೆಗೆ ಪುಸ್ತಕ ನಿಷೇಧ ಪ್ಯಾರಿಸ್ನಲ್ಲಿ ಜನರನ್ನ ಕೊಂದ್ರು ಅವರು ವ್ಯಂಗ್ಯ ಮಾಡಿದ್ರು ಪ್ರವಾದಿ ಮೊಹಮ್ಮದ್ ನಾ ಅಂತ ಇದು ಎಲ್ಲಿ ಕೊನೆಗೊಳ್ಳುತ್ತೆ ಮತದ ಹೆಸರಿನಲ್ಲಿ ರಾಜಕೀಯ ಹಿಂಸೆ ಮಾಡೋದನ್ನ ಯಾವಾಗ ನಿಲ್ಲಿಸ್ತೀವಿ ನಿಲ್ಲಬೇಕು ಅಂತಿದ್ರೆ ಇದನ್ ತಿಳ್ಕೊಳ್ಳಿ ನೀವು ಇವತ್ತು ಇವತ್ತು ಅಂತಿದ್ದೀರಾ ಇವತ್ತು ಮಾತ್ರ ಅಲ್ಲ ಕಳೆದ ಎರಡು ಸಾವಿರ ವರ್ಷಗಳ ಜಗತ್ತಿನ ಇತಿಹಾಸ ಇದೆ ಜಗತ್ತಿನಾದ್ಯಂತ ನಿರಂತರವಾಗಿ ಆಗಿದೆ ಸೂಸೈಡ್ ಬಾಂಬರ್ಗಳು ಹೊಸ ವಿದ್ಯಮಾನ ನೀವು ಹಿಂದಿನ ಆಕ್ರಮಣಗಳ ಬಗ್ಗೆ ಮತ್ತು ಇತಿಹಾಸದಲ್ಲಿ ದಾಖಲಿಸಿಲ್ಲದ ವಿಷಯಗಳನ್ನು ಮರೆತು ಬಿಟ್ಟಿದ್ದೀರಾ ದೇವರ ಹೆಸರಿನಲ್ಲಿ ಲಕ್ಷಗಟ್ಟಲೆ ಜನರನ್ನ ಕೊಲ್ಲಲಾಗಿದೆ ಇಲ್ಲಿ ನಮಗದು ಹೊಸದು ಇಲ್ಲೂ ಕೂಡ ಉತ್ತರ ಭಾರತದಲ್ಲಿ ಆಕ್ರಮಣಗಳು ನಡೆದಾಗ ಲಕ್ಷಗಟ್ಲೆ ಜನರ ಕಗ್ಗೊಲೆ ಮಾಡಿದ್ರು ಬರೀ ಅವರ ಮತದಿಂದಾಗಿ ಯಾವತ್ತೂ ಏನನ್ನೂ ಬರೆದಿಡ್ಲಿಲ್ಲ ಬೇರೆಯವರೇ ತಮಗ್ ಬೇಕಾದ ಹಾಗೆ ನಮ್ಮ ಇತಿಹಾಸ ಬರೆದ್ರು ಯಾಕಂದ್ರೆ ದಾಖಲೆಗಳಿಗೆಲ್ಲ ರಾಜರು ಪ್ರಾಯೋಜಕರು ಹಾಗೆ ಇತಿಹಾಸ ಬರೆದ್ರು ತಾವು ಮಹಾನ್ ಚಕ್ರವರ್ತಿಗಳು ಅಂದ್ರು ಆದ್ರೆ ಅವರು ಮಾಡಿದ್ದು ಘೋರ ಕಾರ್ಯಗಳು ನೋಡಿ ನಂಬಿಕೆ ಅನ್ನೋದು ನಮಗೆ ಹೊಸ ವಿಚಾರ ಹೊಸದು ಅಂದಾಗ ಹನ್ನೆರಡು ಹದಿನೈದು ಸಾವಿರ ವರ್ಷ ಇತಿಹಾಸ ಇರೋ ಈ ದೇಶಕ್ಕೆ ಸಾವಿರ ವರ್ಷ ಇತ್ತೀಚಿನದ್ದೇ ನಮಗಿನ್ನೂ ಅದು ಅರ್ಥ ಆಗಿಲ್ಲ ಹೆಣಗಾಡ್ತಿದೀವಿ ಆದ್ರೆ ನಮ್ಮೊಳಗಡೆ ಹೆಣಗಾಡ್ತಿದೀವಿ ರಸ್ತೆಗಳದು ಗಲಾಟೆ ಮಾಡೋದಲ್ಲ ಅದು ನಮ್ ಸ್ವಭಾವ ಅಲ್ಲ ಯಾಕಂದ್ರೆ ಇಲ್ಲಿ ನಮಗೆ ಆಳವಾಗಿ ತುರುಕಿ ಬಿಟ್ಟಿದ್ದಾರೆ ನೀವೇನೇ ಮಾಡಿದ್ರೂ ಅದಕ್ಕೆ ಪರಿಣಾಮ ಇರತ್ತೆ ಇನ್ನೊಂದು ಜನ್ಮ ಮತ್ತೊಂದು ಜನ್ಮದಲ್ಲಿ ಬಂದ್ರೂ ನಿಮ್ಮನ್ನು ಬಿಡಲ್ಲ ವಾಪಸ್ ಬರತ್ತೆ ಇದನ್ನು ಹೇಳಿದಾರೆ ಇದು ಜನನ ನಿಯಂತ್ರಿಸುತ್ತೆ ಇದು ಅದ್ಭುತವಾದ ತಂತ್ರಜ್ಞಾನ ಅರ್ಥ ಮಾಡ್ಕೊಳ್ಳಿ ಮತ್ತಿದು ಸುಳ್ಳೇನಲ್ಲ ಅದು ನಿಜಾನೇ ನೀವು ಯೋಚಿಸೋದು ಭಾವಿಸೋದು ಮಾಡೋದಿಕ್ಕೆ ಪರಿಣಾಮ ಇರತ್ತೆ ಅಲ್ಲಿ ಯಾರೋ ಕೂತು ನಿಮಗೆ ಬಹುಮಾನ ಶಿಕ್ಷೆ ಕೊಡ್ತಿದ್ದಾರೆ ಅಂತಲ್ಲ ಅದು ನಿಮ್ಮೊಳಗೇ ಆಗತ್ತೆ